ಕಡಿಮೆ ಸೋಂಕಿರುವಂತಹ ಜಿಲ್ಲೆಗಳನ್ನ ಅನ್ಲಾಕ್ ಮಾಡಿ ಶೇಕಡ ಐದರಷ್ಟು ಸೋಂಕಿರುವಂತಹ ಜಿಲ್ಲೆಗಳನ್ನ ಅನ್ಲಾಕ್ ಮಾಡಿ ಅಂತ ಹಂತ ಹಂತವಾಗಿ ಅನ್ಲಾಕ್ಗೆ ಐ ಸಿ ಎಂ ಆರ್ ಸಲಹೆ ಕೊಟ್ಟಿರೋದ್ರಿಂದ ಜೊತೆಗೆ ಶೇಕಡ ಎಪ್ಪತ್ತರಷ್ಟು ಲಸಿಕೆ ಪಡೆದಿರುವಂತಹ ಜಿಲ್ಲೆಗಳನ್ನ ಅನ್ಲಾಕ್ ಮಾಡಿ ಅಂತ ಸಲಹೆ ಕೊಟ್ಟಿರೋದ್ರಿಂದ ಹಾಗಿದ್ರೆ ಏನಾಗುತ್ತೆ ನಮ್ಮ ರಾಜ್ಯದಲ್ಲಿ ಜೂನ್ ಏಳರಿಂದ ಹಂತ ಹಂತವಾಗಿ ಏನಾದರೂ ಅನ್ಲಾಕ್ ಆಗುತ್ತಾ ಅಥವಾ ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ಈಗ ಐ ಸಿ ಎಂ ಆರ್ ಸ್ವತಃ ಅಂತ ಸಲಹೆಯನ್ನ ಕೊಟ್ಟಿರೋದ್ರಿಂದ ಜಿಲ್ಲಾವಾರು ಗಮನಿಸಿಕೊಂಡು ಶೇಕಡಾ ಐದಕ್ಕಿಂತ ಕಡಿಮೆ ಎಲ್ ಪಾಸಿಟಿವಿಟಿ ರೇಟ್ ಇದೆ ಅಲ್ಲಿ ಅನ್ಲಾಕ್ ಮಾಡಬಹುದು ಹಂತ ಹಂತವಾಗಿ ಅದನ್ನು ಆರಂಭಿಸಬಹುದು ಅಂತ ಜೊತೆಗೆ ಶೇಕಡಾ ಎಪ್ಪತ್ತರಷ್ಟು ಲಸಿಕೆ ಪಡೆದಿದ್ರೆ ಆ ಜಿಲ್ಲೆಯನ್ನು ಅನ್ಲಾಕ್ ಮಾಡಬಹುದು ಅಂತ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರಕಾಶ್ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಪ್ರಕಾಶ್ ಈಗ ನಾಳೆ ತಜ್ಞರು ಮತ್ತು ಸಚಿವರ ಅಭಿಪ್ರಾಯ ಪಡೆಯೋ ಸಭೆ ಒಂದು ಕಡೆ ಬಟ್ ಈಗ ಐ ಸಿ ಆರ್ ನೀಡಿರೋ ಸಲಹೆ ಪ್ರಕಾರ ಅನ್ಲಾಕ್ಗೆ ಯೋಚನೆ ನಡೀಬಹುದಾ ರಾಜ್ಯ ಸರ್ಕಾರದಿಂದ ಕೂಡ ವಿಜಯ್ ಈಗಾಗಲೇ ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ ಹಂತ ಹಂತವಾಗಿ ಇಳಿಕೆ ಆಯಿತು ಸದ್ಯಕ್ಕೆ ಕಂಟ್ರೋಲ್ಗೆ ಬಂದಿದೆ ಈಗ ಐ ಸಿ ಆರ್ ಕೂಡ ಸಲಹೆಯ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟ್ ಏನಿದೆ ಅದು ಐದಕ್ಕಿಂತ ಕಡಿಮೆ ಆದರೆ ಅಲ್ಲಿ ಹಂತ ಹಂತವಾಗಿ ಅನ್ಲಾಕನ್ನು ಮಾಡ್ಬೋದು ಅನ್ನುವಂತಹ ಸಲಹೆಯನ್ನು ಕೂಡ ಕೊಟ್ಟಿದೆ ಅದರ ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ವ್ಯಾಕ್ಸಿನೇಷನ್ ಆಗಿದ್ದರೆ ಅಂತಹ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಈಸಿಯಾಗಿ ಅನ್ಲಾಕನ್ನು ಮಾಡಬಹುದು ಅಂತೇಳಿ ಹಾಗಿದ್ದಂತಹ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಆರ್ಥಿಕ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕಾಗುತ್ತೆ ಜೊತೆಗೆ ಒಂದಿಷ್ಟು ಆಯಾಮಗಳಲ್ಲಿ ಕೊರೋನವನ್ನು ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಹೊಸ ಮಾರ್ಗಸೂಚಿಗಳನ್ನು ಕೂಡ ಮಾಡಬೇಕಾಗುತ್ತೆ ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ವ್ಯಾಕ್ಸಿನ್ ಆಗಿಯೇ ಇಲ್ಲ ಇಂತಹ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಏನಾದರೂ ಆರ್ಥಿಕ ಚಟುವಟಿಕೆಗಳು ಆರಂಭ ಆದರೆ ಮತ್ತೆ ಜನರ ಓಡಾಟ ಕೂಡ ಹೆಚ್ಚಾಗುತ್ತೆ ಈ ಮೂಲಕವಾಗಿ ಕಂಟ್ರೋಲ್ಗೆ ಬಂದಂತಹ ಸೋಂಕು ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹಬ್ಬುವಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಸರ್ಕಾರ ಕೂಡ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗುತ್ತೆ ಈಗ ತಜ್ಞರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಜಿಲ್ಲೆಗಳಲ್ಲಿ ಒಂದು ಸಾವಿರದ ಒಳಗಡೆ ಅಥವಾ ಒಂದು ಸಾವಿರದ ನೂರು ಕೇಸ್ನ ಒಳಗಡೆ ಬೆಂಗಳೂರು ಸೇರಿದಂತೆ ಒಂದಿಷ್ಟು ನಗರಗಳಲ್ಲಿ ನೂರು ಪಾಸಿಟಿವ್ ಪ್ರಕರಣಗಳ ಒಳಗಡೆ ಬಂದರೆ ಈಸಿಯಾಗಿ ಅನ್ಲಾಕನ್ನು ಮಾಡ್ಬೋದು ಅನ್ನುವಂತಹ ಸಲಹೆಯನ್ನು ತಜ್ಞರು ಕೂಡ ಮಾಡಿದರು ಈ ಬಗ್ಗೆ ಹಂತ ಹಂತವಾದಂತಹ ಚರ್ಚೆಯನ್ನು ಕೂಡ ರಾಜ್ಯ ಸರ್ಕಾರದ ಒಂದಿಷ್ಟು ಸಚಿವರುಗಳು ಕೂಡ ಮಾಡಿದರು ಮತ್ತೆ ನಾಳೆ ಅಂತಿಮವಾಗಿ ತಜ್ಞರ ಜೊತೆ ಒಂದು ಸಮಾಲೋಚನೆಯನ್ನು ನಡೆಸ್ತಾರೆ ಅಲ್ಲಿ ತಜ್ಞರ ಅಭಿಪ್ರಾಯವೇ ಅಂತಿಮ ಆಗಿರುತ್ತೆ ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದ್ರು ಕೂಡ ಆ ಜಿಲ್ಲೆಗಳಲ್ಲಿ ಕ್ರಿಟಿಕಲ್ ಕಂಡೀಷನ್ನಲ್ಲಿರುವಂಥವರ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಸೊ ಅದನ್ನು ಕೂಡ ಸರ್ಕಾರ ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ಹೆಜ್ಜೆ ಯಾವ ಹಂತದಲ್ಲಿಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಐ ಸಿ ಎಂ ಸಲಹೆ ಏನಿದೆ ಇದು ಕೇವಲ ಸಲಹೆ ಮಾತ್ರ ಅಲ್ಲ ಸಲಹೆ ರೂಪದ ಎಚ್ಚರಿಕೆ ಅಂತನೂ ಕೂಡ ಇಲ್ಲಿ ಭಾವಿಸಬೇಕಾಗುತ್ತೆ ವಿಜಯ್ ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ